नमस्कार स्नेहितरे कन्नड क्रिकेट मग चैनल गे तमगेल्ल स्वागत बन्नि इवत्तिन विषय बग्गे नावु चर्चे माड्तीवि 2023 र टाटा ईपीएल नल्लि निन्ने नडेदंत पंद्य लखनौ सूपर जायंट्स मत्तु आरसीबी नडुवे सूपर आदंत पंद्य नडेयितु ई पंद्यदल्लि नम्म आरसीबी तंड गेद्दु पॉइंट टेबल पट्टियल्लि मत्ते 5ने स्थानक्के होगिद्दारे 10 पॉइंट गळिंद एल्लरू कूड 10 पॉइंट इदावे अदु परवागिल्ल इवाग नम्म आरसीबी तंड कूड 10 पॉइंट गळिंद मेले होगिद्दारे हागेने सिद्रे इल्लि ई ओंदु गोंदल आयितु गेद्द नंतर यारार मध्ये अंद्रे विराट कोहली मत्ते गंभीर मत्ते नवीन उल्हक मध्ये स्वल्प ಜಗಳ ಆಯಿತು ಆ ಜಗಳ ಆಗಿದ ಕಾರಣಕ್ಕಾಗಿ ಇವಾಗ ಅವರು ಮೂವರಿಗೂ ಬಿಸಿಸಿಐ ಕಡೆಯಿಂದ ಒಂದು ದಂಡ ತೆಟ್ಟಬೇಕಾದಂತ ಸಮಯ ಬಂತು ಯಾಕಂದ್ರೆ ಎಷ್ಟಿಷ್ಟು ದಂಡ ಬಿತ್ತು ಮುಂದೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡೋದಂತ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ನಮ್ಮ ಆರ್ಸಿಬಿ ತಂಡ ಮತ್ತು ಎಲ್ಎಸ್ಜಿ ನಡುವಿನ ಸೂಪರ್ ಆದಂತ ಪಂದ್ಯ ನಮ್ಮ ಆರ್ಸಿಬಿ ತಂಡ ಒಟ್ಟಾರೆಯಾಗಿ 18 ರನ್ಗಳಿಂದ ಗೆದ್ದಿದೆ ಇದಕ್ಕೆಲ್ಲ ಕಾರಣ ವಿರಾಟ್ ಕೊಹ್ಲಿ ಡೂಪ್ಲೆಸಿಸ್ ಸಿರಾಜ್ ಯಾರಂದ್ರೆ ಮತ್ತೆ ಹೆಜಲ್ವುಡ್ ಅವರು ಹೊಸದಾಗಿ ಬಂದಿದ್ದು ಅವರೆಲ್ಲ ಕಾರಣರಾಗ್ತಾರೆ ಲೋ ಸ್ಕೋರ್ ಅನ್ನು ಕಡಿಮೆ ಸ್ಕೋರ್ ನಲ್ಲಿ ಒಟ್ಟಾರೆಯಾಗಿ 18 ರನ್ ಗೆದ್ದಿರೋದೇ ನಮ್ಮ ಆರ್ಸಿಬಿ ತಂಡ ಒಂದು ದೊಡ್ಡ ದಾಖಲೆ ಕೂಡ ಮಾಡಿದೆ ಹಾಗಾಗಿ ಇಲ್ಲಿ ಗೆದ್ದ ನಂತರ ಯಾರು ವಿರಾಟ್ ಕೊಹ್ಲಿ ಮತ್ತು ನಮ್ಮ ಗಂಭೀರ್ ಅವರು ಹಾಗೇನೇ ನವೀನ್ ಉಲ್ಹಕ್ ಅವರ ಮಧ್ಯೆ ಸ್ವಲ್ಪ ಮಟ್ಟದಾಗಿ ಜಗಳ ಕೂಡ ಆಯಿತು ಆ ಜಗಳದ ಕಾರಣದಿಂದಾಗಿ ನಮ್ಮ ವಿರಾಟ್ ಕೊಹ್ಲಿಗೆ ಮತ್ತು ಗಂಭೀರ್ ಅವರಿಗೆ ಎಷ್ಟೆಷ್ಟು ದಂಡ ಬಿದ್ದಿದೆ ಅಂತ ನೋಡಬಹುದಾದರೆ ನೋಡು ಮೊಟ್ಟ ಮೊದಲನೇ ವಿರಾಟ್ ಕೊಹ್ಲಿ ಅವರಿಗೆ ಒಟ್ಟಾರೆಯಾಗಿ 1.7 ಕೋಟಿ ರೂಪಾಯಿ ಒಂದು 100% ತರ ಒಂದು ಅವರಿಗೂ ಕೂಡ ದಂಡ ಬಿದ್ದಿದೆ ಗೌತಮ್ ಗಂಭೀರ್ ಅವರು 25 ಲಕ್ಷ ಒಂದು ದಂಡ ಬಿದ್ದಿದೆ ಇಲ್ಲಿ ನವೀನ್ ಉಲ್ಹಕ್ ಅವರಿಗೆ 1.79 ಲಕ್ಷ ರೂಪಾಯಿ ಅಷ್ಟು ಒಂದು 50% ಅಷ್ಟು ಒಂದು ದಂಡ ಬಿದ್ದಿದೆ ಇವರಿಗೆ ಈ ರೀತಿಯಾಗಿ ಗ್ರೌಂಡ್ ನಲ್ಲಿ ಒಂದು ಜಗಳ ಆಡಿದ್ದರಿಂದ ಅವರಿಗೆ ಮೇಲೆ ಒಂದು ದಂಡ ವಿಧಿಸಲಾಗಿದೆ ಬಿಸಿಸಿಐ ಕಡೆಯಿಂದ ಒಂದು ಇಷ್ಟು ವಿರಾಟ್ ಕೊಹ್ಲಿಗಂತೂ ನೋಡಬಹುದು 1.7 ಕೋಟಿ ದಂಡ ಬಿತ್ತು ಗಂಭೀರ್ ಅವರಿಗೆ 25 ಲಕ್ಷ ಯಾರಂದ್ರೆ ನವೀನ್ ಉಲ್ಹಕ್ ಅವರಿಗೆ 1.9 ಲಕ್ಷ ಒಂದು ಈ ರೀತಿಯಾಗಿ ಒಂದು ದಂಡ ಬಿದ್ದಿದೆ ಯಾಕೆ ದಂಡ ಹಾಕ್ತಾರೆ ಅಂದ್ರೆ ಮುಂದೆ ಇದೇ ರೀತಿಯಾಗಿ ಮಾಡಬಾರದು ಅಂತ ಒಂದು ದಂಡ ಕೂಡ ವಿಧಿಸಲಾಗುತ್ತೆ ಹಾಗೇನೆ ಇಲ್ಲಿ ವಿರಾಟ್ ಕೊಹ್ಲಿ ಬಿಡಲ್ಲ ಬಿಡಿ ನೀ ಎಸ್ ಆರ್ ಟಿ ಬಿ ದಂಡ ಹಾಕಿ ನಾನು ಈಗ ಇದೇ ರೀತಿ ಇರ್ತೀನಿ ಪಂದ್ಯದಲ್ಲಿ ಇದೇ ರೀತಿ ಹೋಸ್ನಿಂದ ಆಡ್ತೀನಿ ಅಂತ ಕೂಡ ಎನ್ನುವ ಹಾಗೆ ವಿರಾಟ್ ಕೊಹ್ಲಿ ಯಾವತ್ತಿಗೂ ಅಂಜೋದಿಲ್ಲ ಅವರು ಅದೇ ರೀತಿಯಾಗಿ ಆಡ್ತಾರೆ ಯಾರಿಗೂ ಹೆದರಲ್ಲ ನಮ್ಮ ವಿರಾಟ್ ಕೊಹ್ಲಿ ಅವರು ಯಾಕಂದ್ರೆ ಅವರು ದಂಡ ಕೊಟ್ಟರು ಪರವಾಗಿಲ್ಲ ಆದರೂ ಕೂಡ ನಾನು ಇರೋ ರೀತಿನೇ ಇರ್ತೀನಿ ಅಂತ ಒಂದು ತೋರಿಸ್ಕೊಡ್ತಾರೆ ಹಾಗೇನೆ ಸಂದ್ರೆ ಇವಾಗ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಈ ರೀತಿಯಾಗಿ ಒಂದು ವಿರಾಟ್ ಕೊಹ್ಲಿಗೆ ದಂಡ ಬಿತ್ತು ಈ ದಂಡ ಯಾರು ತುಂಬುತ್ತಾರೆ ಅಂದರೆ ವಿರಾಟ್ ಕೊಹ್ಲಿನೇ ತುಂಬಬೇಕು ಯಾಕಂದರೆ ಅವರು ವೈಯಕ್ತಿಕವಾಗಿ ಜಗಳ ಆಡಿದ್ದಾರೆ ಹಾಗಾಗಿ ಅವರು ವಿರಾಟ್ ಕೊಹ್ಲಿನೇ ತುಂಬಬೇಕಾಗುತ್ತೆ ಹಾಗೆಯೇ ನಿನ್ನ ಪಂದ್ಯದಲ್ಲಿ ಒಟ್ಟಾರಿಗೆ 18 ರನ್ಗಳಿಂದ ಗೆದ್ದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮತ್ತೆ 5ನೇ ಸ್ಥಾನಕ್ಕೆ ತಂದು ಕೂರಿಸಿದ್ದಾರೆ ಯಾಕೆಂದರೆ ನೀವು ನೋಡ್ಬೋದು ಇವಾಗ ಎಲ್ಲರಿಗೂ ಜಿ ಟಿ ಒಂದು ಬಿಟ್ಟರೆ ಎಲ್ಲರೂ ಕೂಡ 10 ಪಾಯಿಂಟ್ಗಳಿದ್ದಾವೆ 5 ತಂಡಗಳು ಮುಂದಿನ ಪಂದ್ಯ ನಾವು ಮುಂಬೈ ವಿರುದ್ಧ ಆಡ್ತೀವಿ ಮುಂಬೈ ವಿರುದ್ಧ ಏನಾದರೂ ಗೆದ್ದರೆ ನಾವು 12 ಪಾಯಿಂಟ್ಗಳಿಂದ ಮತ್ತೆ 2ನೇ ಸ್ಥಾನಕ್ಕೆ ಇರೋದಂತೂ ಗ್ಯಾರಂಟಿ ನೋಡೋಣ ಯಾವ ರೀತಿಯಾಗಿ ಗೆಲ್ತಾರೆ ಯಾರ್ಯಾರು ಯಾವ ರೀತಿಯಾಗಿ ಗೆಲ್ತಾರೆ ಎಂಬ ಕೂಡ ಹೇಳ್ತೀವಿ ಏನಂತೀರಾ ವಿರಾಟ್ ಕೊಹ್ಲಿ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿರಿ ಸದ್ಯದಲ್ಲಿ ಈ ಚಾನಲ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ ಬೈ ಬೈ ಟೇಕ್ ಕೇರ್ ಎಲ್ಲರಿಗೂ ಆರಾಮಾಗಿರ್ರಿ